अमोघ वार्ते स्वागत नानु अंजन कुमार प्रियांका खर्गे परमेश्वर तमिळुनाडिन स्टालिन मग इवरेल्ल पाकिस्तान एजेंट नडेदुकोळ्ळुत्तिद्दारे कोलार लोकसभा क्षेत्र संसद एस मुनिस्वामी शिळ्ळघट्टदल्ली वाग्दाळि नडेसिद्दारे। ನಗರದ ಮಯೂರ ವೃತ್ತದ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡರ ಸೇವಾ ಸೌಧ ಕಚೇರಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ದ ನನ್ನ ಮಣ್ಣು ನನ್ನ ದೇಶ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನು ಕಟುವಾಗಿ ಟೀಕಿಸಿದರು. ಮುಂದುವರೆದು ಪ್ರಿಯಾಂಕರ್ಗೆ ಡಾ ಜಿ ಪರಮೇಶ್ವರ್ ತಮಿಳುನಾಡಿನ ಸ್ಟಾಲಿನ್ ಮಗ, ಹಿಂದೂ ಸನಾತನ ಧರ್ಮವನ್ನು ವಿರೋಧ ಮಾಡುವ ಮಟ್ಟಕ್ಕೆ ಬಂದಿದ್ದಾನೆ, ಪಾಕಿಸ್ತಾನದ ಏಜೆಂಟ್ಗಳಂತೆ ನಡೆದುಕೊಳ್ಳುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆ ಪರಮೇಶ್ವರ್ ಇರಬಹುದು, ಪ್ರಿಯಾ ಖರ್ಗೆ ಇರಬಹುದು, ನಮ್ಮ ತಮಿಳುನಾಡಿನ ಸ್ಟಾಲಿನ್ ಮಗ ಇರಬಹುದು, ಇವರೆಲ್ಲ ಹಿಂದೂ ಅಂದ್ರೆ ಸನಾತನ ಧರ್ಮ ಅಂದ್ರೆ ವಿರೋಧ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಯಾವ ರೀತಿ ಪಾಕಿಸ್ತಾನದ ಏಜೆಂಟ್ಗಳಂತೆ ನಡೆದಂತಾ ಇದ್ದಾರೆ ಅಂತ ಹೇಳಿದೀವಿ ಅಂತ ನಾವೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಮುಂದಿನ ಪೀಳಿಗೆ ಎಲ್ಲರೂ ಒಟ್ಟಾಗಿ ಹೋರಾಟ ಶುರು ಮಾಡಬೇಕು. ರೈತರಿಗೆ, ಮಹಿಳೆಯರಿಗೆ, ಬಡವರಿಗೆ, ಕಾರ್ಮಿಕರಿಗೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂದ್ರೆ ಯಾವ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಅದರ ಬಗ್ಗೆ ಮಾತಾಡಿದ್ರು. ನಾವು ನೀವೆಲ್ಲ ಇಲ್ಲಿ ಸೇರಿದ್ದೀರಿ, ಇವತ್ತು ಸೇವಾ ಸಪ್ತಾಹ ಅಂತ ಹೇಳ್ಬಿಟ್ಟು ಏನು ಇವತ್ತು ಇಡೀ ದೇಶದಾದ್ಯಂತ ಮಾಡ್ತಾ ಇದ್ರು. ಪ್ರಪಂಚದಲ್ಲಿ ಇರ್ತಕ್ಕಂಥ ನಮ್ಮ ಭಾರತ ದೇಶದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಅಭಿಮಾನಿಗಳು, ಅವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಎಲ್ಲ ಕಡೆಗೂ ಹೆಚ್ಚಿನ ಪೂಜೆ ಪುರಸ್ಕಾರಗಳೆಲ್ಲ ಮಾಡಿ ಸೇವಾ ಚಟುವಟಿಕೆಗಳು ಅಂದ್ರೆ ಅನ್ನದಾನ ಮಾಡುವಂಥದ್ದು, ನೇತ್ರದಾನ ಮಾಡುವಂಥದ್ದು, ಅಂಗಾಂಗದಾನ ಮಾಡುವಂಥದ್ದು, ರಕ್ತದಾನ ಮಾಡುವಂಥದ್ದು, ಗಿಡ ನೆಡುವಂಥದ್ದು, ನಮ್ಮ ಅನಾಥಾಶ್ರಮ ವೃದ್ಧಾಶ್ರಮದಲ್ಲಿ ಹೋಗಿ ಅವ್ರಿಗೆ ಸೇವೆ ಮಾಡುವಂಥದ್ದು, ಊಟ ಕೊಡುವಂಥದ್ದು, ಬಟ್ಟೆ ಕೊಡುವಂಥದ್ದು, ಈ ತರ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ಇವತ್ತೇನು ಜಿಲ್ಲೆಗಳಲ್ಲಿ ಅಂದ್ಕೊಂಡಿದ್ದೀರಿ, ಇವತ್ತು ಏನು ನಾವು ನನ್ನ ಮಣ್ಣು ನನ್ನ ದೇಶ ಅಂತ ಹೇಳಿ ಇವತ್ತು ನಮ್ಮ ಶಿಲ್ಗಡದಲ್ಲಿ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನದಿಂದ ಒಂದು ಮುಸ್ಲಿಂ ಮಣ್ಣಿಂದ ಶೇಖರಣೆ ಮಾಡಿ ಎಲ್ಲರೂ ಸೇರಿ ಇದರಲ್ಲಿ ಹಾಕಿ ನಮ್ಮ ಸಿದ್ದಮ್ಮ ಶಿಲ್ಗಡ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗ್ರಾಮಗಳಲ್ಲಿ ಯಾರು ಈರಿದ್ರು, ಯಾರು ಸ್ವತಂತ್ರ ಹೋರಾಟಗಾರರಿದ್ರು. ವಿಧಾನ ಪರಿಷತ್ ಸದಸ್ಯರಾದ ಕೇಶವ್ ಪ್ರಸಾದ್ ಮಾತನಾಡಿ, ಶಾಸಕರಿಗೆ 1 ಕೋಟಿ ಅನುದಾನ ಕೊಡುವ ಯೋಗ್ಯತೆ ಇಲ್ಲ, ಅಭಿವೃದ್ಧಿ 1 ಪೈಸೆ ಆಗಿಲ್ಲ, 1 ಕಿಲೋಮೀಟರ್ ರಸ್ತೆಯಾಗಿಲ್ಲ, ಮಂತ್ರಿಗಳು ಅನುದಾನ ಕೇಳಿದರೆ 1 ವರ್ಷ ಹಣ ಕೇಳಬೇಡಿ ಎಂದು ಡಿಕೆ ಶಿವಕುಮಾರ್ ಹೇಳುತ್ತಾರೆ ಎಂದು ವಾಗ್ದಾಳಿ ನಡೆಸಿದರು. ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಷನ್ ನ ಕಳಸಕ್ ಆಗಲ್ಲ ಅಲ್ವೇ, ನಾಚಿಕೆ ಆಗ್ಬೇಕಲ್ವಾ ನಿಮ್ಗೆ? ಅಲ್ಲಿ ನೋಡಿ ನೀರು ಬೇಕಾ ಬೇಡವಾ, ನಮ್ಮ ಸ್ಥಿತಿ ಏನಿದೆ ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅಪ್ಲಿಕೇಶನ್ ಹಾಕೋಬೇಕಾಗಿತ್ತು. ಇಷ್ಟೆಲ್ಲ ಮಾತನಾಡ್ತೀರಿ, ಯಾರು ಹೇಳಿದ್ರು ನಿಮ್ಗೆ? ಸೋನಿಯಾ ಗಾಂಧಿ ಹೇಳಿದ್ರ ನೀರ್ ಬಿಡಕ್ಕೆ? ರಾಹುಲ್ ಗಾಂಧಿ ಹೇಳಿದ್ರ ನೀರ್ ಬಿಡಕ್ಕೆ? ಇಂಡಿ ಅಲಯನ್ಸ್ ಅಂತ ಮಾಡ್ಕೊಂಡಿದ್ದೀರಲ್ಲ, ಗಮಂಡಿ ಅಲಯನ್ಸ್, ಆ ಅಲಯನ್ಸ್ ಗೋಸ್ಕರ ನೀರ್ ಬಿಟ್ಟಿದ್ದೀರಿ. ನೋಡಿ ಡಿಎಂಕೆಗೆ, ಡಿಎಂಕೆ ಎಲ್ಲಿ ಅಲಯನ್ಸ್ ಬಿಟ್ಟು ಆಚೆ ಔಟ್ ಆಗುತ್ತೋ ಅಂತ ಹೇಳಿ ನಡ್ಕ ಶುರು ಆಗಿದೆಯಾ ನಿಮ್ಗೆ? ಇಷ್ಟಿಷ್ಟು ದೊಡ್ಡ ಮಾತನಾಡ್ತಾರಲ್ಲ ಸಿದ್ದರಾಮಯ್ಯನವರು, ತಾಕತ್ತಿಲ್ವಾ? ಅಂದ್ರೆ ಸಮಸ್ಯೆಯನ್ನ ಆಮೂಲಾಗ್ರವಾಗಿ ಅದರಲ್ಲಿ ಅಧ್ಯಯನ ಮಾಡುವಂಥದ್ದು, ಕರ್ನಾಟಕದ ಜನತೆಗೆ ನ್ಯಾಯ ಕೊಡೋದು. ಬರ ಬಂದಿದೆ, 195 ಜಿಲ್ಲೆಗಳಲ್ಲಿ ಬರ ಇದೆ ಅಂತ ಹೇಳಿದ್ರಿ, 2 ತಿಂಗಳಿಂದ ಬರ ಪರಿಸ್ಥಿತಿ ಇದೆ. ಬರ ಅಂತ ಘೋಷಣೆ ಮಾಡುವಂತ ಯೋಗ್ಯತೆ ಇಲ್ಲ ನಿಮ್ಗೆ. ಬರವನ್ನ ಘೋಷಣೆ ಮಾಡಬೇಕು, ಅಧ್ಯಯನ ಮಾಡಬೇಕು, ಕೇಂದ್ರದಲ್ಲಿ ಅನುದಾನವನ್ನ ಕೇಳಬೇಕು, ಕೊಡಬೇಕು ಜನಕ್ಕೆ. ಕುಡಿಯುವಂತ ನೀರಿಲ್ಲ, ಬರ ಬಂದಿದೆ, ಎಲ್ಲ ಬೆಳೆಗಳು ಒಣಗೋಗ್ತಾ ಇವೆ. ಮೊದಲನೇ ಬಾರಿ ಬಿತ್ತನೆ ಮಾಡಿದ್ದಾನೆ ರೈತ, 2ನೇ ಬಾರಿ ಬಿತ್ತನೆ ಮಾಡಿದ್ದಾನೆ ರೈತರು, ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಸ್ವಾಮಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ಬಿಜೆಪಿ ಮುಖಂಡ ಸಿಕ್ಕಲ್ ರಾಮಚಂದ್ರಗೌಡ, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸುರೇಂದ್ರ ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಕೋಲಾರ ಜಿಲ್ಲೆಯ ಕುರುಡುಮಲೆ ಇತಿಹಾಸ ಪ್ರಸಿದ್ಧ ಕುರುಡುಮಲೆ ವಿನಾಯಕನ ದೇವಸ್ಥಾನಕ್ಕೆ ರಾಜ್ಯ ಬಿಜೆಪಿ ನಾಯಕರ ದಂಡೆ ಹರಿದು ಬಂದಿತ್ತು. ವಿಘ್ನ ವಿನಾಶಕನ ಪೂಜೆ ಮಾಡುವುದರೊಂದಿಗೆ ರಾಜ್ಯ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಜನಾಂದೋಲನ ಆರಂಭಿಸಿದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ಕುರುಡುಮಲೆ ಗ್ರಾಮದ ಶಕ್ತಿ ಕೇಂದ್ರಕ್ಕೆ ರಾಜ್ಯ ಬಿಜೆಪಿ ನಾಯಕರ ದಂಡೆ ಹರಿದು ಬಂದಿತ್ತು. ಹೌದು, ಮುಂಬರುವ ಲೋಕಸಭಾ ಚುನಾವಣೆ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವೈಫಲ್ಯಗಳ ವಿರುದ್ಧ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಯಾತ್ರೆ ನಡೆಸಿ ಜನಾಂದೋಲನೆ ಮಾಡಲು ನಿರ್ಧರಿಸಿದ್ದಾರೆ. ಅದಕ್ಕಾಗಿ ರಾಜಕೀಯ ನಾಯಕರಿಗೆ ಪವರ್ಫುಲ್ ಶಕ್ತಿ ಕೇಂದ್ರ ಎಂದೇ ಹೇಳಲಾಗುವ ರಾಜ್ಯದ ಮೂಡಣ ಬಾಗಿಲು ಮುಳಬಾಗಿಲಿನ ಕುರುಡುಮಲೆ ವಿನಾಯಕನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಿಎಸ್ ಯಡಿಯೂರಪ್ಪ ಮತ್ತು ತಂಡ ರಾಜ್ಯ ಪ್ರವಾಸ ಆರಂಭಿಸಲು ಮುಂದಾಗಿದ್ದಾರೆ. ಈ ವೇಳೆ ಮಾತನಾಡಿದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ರಾಜ್ಯ ಸರ್ಕಾರ ಗ್ಯಾರಂಟಿಯಲ್ಲೇ ಕಾಲ ಕಳೆಯುತ್ತಿದೆ, ಈ ಬಾರಿಯೂ ಲೋಕಸಭಾ ಚುನಾವಣೆಯಲ್ಲಿ 25 ಕ್ಕೂ ಹೆಚ್ಚು ಲೋಕಸಭಾ ಸೀಟು ಬಿಜೆಪಿ ಗೆಲ್ಲಲಿದೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೇವಲ ತಾತ್ಕಾಲಿಕವಾಗಿದ್ದು ಸರ್ಕಾರದ ಗ್ಯಾರಂಟಿಗಳು ಚುನಾವಣೆಯಲ್ಲಿ ವರ್ಕೌಟ್ ಆಗಲ್ಲ.
ಕುಂಭಕರ್ಣ ಸರ್ಕಾರವನ್ನು ನಾವು ಎಚ್ಚರಿಸಬೇಕಿದೆ. ಕುರುಡುಮಲೆ ವಿನಾಯಕನ ದರ್ಶನ ಬಳಿಕ ರಾಜ್ಯಾದ್ಯಂತ ಹೋರಾಟ ಆರಂಭವಾಗಲಿದೆ. ಇನ್ನು ಕಾಂಗ್ರೆಸ್ ಸರ್ಕಾರ ಕಾವೇರಿ ನೀರನ್ನು ಕದ್ದು ಮುಚ್ಚಿ ತನ್ನ ಮಿತ್ರ ಪಕ್ಷಕ್ಕೆ ಬಿಡುತ್ತಿದ್ದು ಕಾವೇರಿ ಬಗ್ಗೆ ಮತ್ತು ರಾಜ್ಯದ ಜನತೆ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಕಾಳಜಿಯೇ ಇಲ್ಲವೆಂದು ವಾಗ್ದಾಳಿ ನಡೆಸಿದರು. ಇದರ ಬಗ್ಗೆ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಹೇಳಿ ಮುಂದೆ ಹೋಗ್ತಾ ಇದ್ದೇವೆ. ಇವತ್ತು ಈ ಸರ್ಕಾರ ಕಾವೇರಿ ನಮ್ಮೆಲ್ಲ ನದಿಗಳು ಸಂಪೂರ್ಣ ಖಾಲಿ ಆಗ್ತಾ ಇರೋ ಈ ಸಂದರ್ಭದಲ್ಲಿ ಕಾವೇರಿ ನೀರನ್ನು ಕದ್ದು ಮುಚ್ಚಿ ನೀರನ್ನು ಇವತ್ತಿಗೂ ಬಿಡ್ತಾ ಇರುವಂಥದ್ದು ಖಂಡನೀಯ. ಈ ಮುಖ್ಯಮಂತ್ರಿಗಳಿಗೆ ಬಹುಶಃ ಯಾವುದರ ಬಗ್ಗೆನೂ ಕಳಕಳಿ ಇರ್ತಾ ಇರೋದ್ರಿಂದ ಖಂಡಿಸ್ತಾ ಇದ್ದೇನೆ. ಮತ್ತು ಅನಿವಾರ್ಯವಾಗಿ ನಾವು ಈ ವಿಷಯವನ್ನು ಅನುಸಾರ ರಾಜಧಾನಿ ತಗೊಳ್ತಾ ಇದ್ದೇವೆ ಹೋರಾಟಕ್ಕೆ. ಸರ್, ಬರಗಾಲ ಕಾವೇರಿ ನೀರಿನ ಕಟ್ಟೆ ಕಾನಂಬಾಡಿ ಕಟ್ಟೆ ಖಾಲಿ ಆದರೂ ಸಹ ನೀರು ಬಿಡೋದಂತ ನಿಲ್ಲಿಸಿಲ್ಲ. ಬಹುಶಃ ತಮಿಳುನಾಡಿನ ಒತ್ತಾಯಕ್ಕೆ ಮಣಿದು ಈ ರೀತಿ ಒಂದು ಕೆಲಸವನ್ನು ಈ ಮುಖ್ಯಮಂತ್ರಿ ನೀರಾವರಿ ಸಚಿವರು ಮಾಡ್ತಾ ಇದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ. ಮತ್ತು ಇದರ ವಿರುದ್ಧನೂ ಸಹ ಈಗಾಗಲೇ ಹೋರಾಟ ಪ್ರಾರಂಭ ಆಗಿದೆ. ಮಂಡ್ಯ ಜಿಲ್ಲೆಯ ಭಾಗದಲ್ಲಿ ಹೋರಾಟವನ್ನು ಇನ್ನೂ ತೀವ್ರಗೊಳಿಸಿದೆ. 2008ರಲ್ಲಿ ಯಡಿಯೂರಪ್ಪನವರು ಇಲ್ಲಿಂದಲೇ ಪೂಜೆ ಸಲ್ಲಿಸಿ ತಮ್ಮ ಚುನಾವಣಾ ಪ್ರಚಾರ ಆರಂಭಿಸಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ನಾಯಕರ ದಂಡು ಕುರುಡುಮಲೆಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 73ನೇ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡುವ ಮೂಲಕ ಆಚರಣೆ ಮಾಡಲಾಯಿತು. ಸುಮಾರು 50 ಕೆಜಿ ತೂಕದ ಕೇಕ್ ಕಟ್ ಮಾಡಿ ಮೋದಿ ಅವರಿಗೆ ಶುಭಾಶಯ ಕೋರಲಾಯಿತು. ಇನ್ನು ಮಾಜಿ ಮುಖ್ಯಮಂತ್ರಿ ಸದಾನಂದಗೌಡ, ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಮುಂತಾದ ನಾಯಕರ ದಂಡೆ ವಿನಾಯಕನ ಸನ್ನಿಧಿಯಲ್ಲಿತ್ತು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. 3 ಡಿಸಿಎಂ ವಿಚಾರದ ಬಗ್ಗೆ ಸಚಿವ ಕೆಎನ್ ರಾಜಣ್ಣನವರು ಹೇಳಿರುವುದು ಅವರ ವೈಯಕ್ತಿಕ ಅಭಿಪ್ರಾಯವಾಗಿದೆ. ಅದೆಲ್ಲವನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಕುಬ್ಬಿಯಲ್ಲಿ ತಿಳಿಸಿದರು. ತಾಲೂಕು ಕಸಬಾ ಹೋಬಳಿ ಚಿಕ್ಕೋನಹಳ್ಳಿ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ 99 ಲಕ್ಷ ಅನುದಾನದಲ್ಲಿ ಮನೆ ಮನೆ ನಲ ಸಂಪರ್ಕ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ನಾನು ಈ ವಿಚಾರದ ಬಗ್ಗೆ ಮಾತನಾಡುವುದಿಲ್ಲ. ಡಿಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡುವೆ ಯಾವುದೇ ರೀತಿಯ ಗೊಂದಲ ಇಲ್ಲ, ಭಿನ್ನಾಭಿಪ್ರಾಯವೂ ಇಲ್ಲ. ಮಾಧ್ಯಮದವರೇ ಏನೇನೋ ಸೃಷ್ಟಿ ಮಾಡಿರಬೇಕು, ಬಿಟ್ಟರೆ ಬೇರೇನೂ ಇಲ್ಲ. ನಮ್ಮ ಪಕ್ಷ ಉತ್ತಮ ಆಡಳಿತ ಅಭಿವೃದ್ಧಿ ಪರವಾಗಿ ಯೋಚನೆ ಮಾಡುತ್ತಿದ್ದಾರೆ, ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಎಂದರು. ಗೊತ್ತಿಲ್ಲ, ನೀವು ಮಾಧ್ಯಮದವರು ಏನ್ ಬೇಕಾದ್ರೂ ಸೃಷ್ಟಿ ಮಾಡಿದ್ರ, ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಅದನ್ನ ಅವರನ್ನೇ ಕೇಳಬೇಕು ಯಾವ ಇಂಟೆನ್ಷನ್ ಇಟ್ಕೊಂಡು ಹೇಳಿದ್ದಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಅಲ್ಲ, ಇಲ್ಲ ಒಂದ್ ಕಡೆ ಡಿಕೆಶಿ ಮತ್ತೆ ಸಿದ್ದರಾಮಯ್ಯ ಜೊತೆ ಒಳಗೆ ಶುರುವಾಗಿದೆಯಾ ಅಂತ? ಯಾವುದು ಶುರುವಾಗಿಲ್ಲ, ಇಬ್ರು ಚೆನ್ನಾಗಿ ಅವರೇ. ನೀವು ಶುರು ಮಾಡಬೇಡಿ ಅಷ್ಟೇ, ಮಾಧ್ಯಮದವರು ಶುರು ಮಾಡಬೇಡಿ. ಯಾವುದು ಇಲ್ಲ, ಚೆನ್ನಾಗಿದೆ ಸರ್ಕಾರ, 5 ವರ್ಷ ಸುಭದ್ರ ಸರ್ಕಾರ. ನೀವೇನಂತೀರಿ, 3 ಡಿಸೆಂಬರ್ ಬೇಕಾ ಬೇಡ? ಅದ್ರ ಬಗ್ಗೆ ನಾನೇನು ಹೇಳಕ್ ಬರಲ್ಲ, ಹೈಕಮಾಂಡ್ ತೀರ್ಮಾನ. ರಾಜಣ್ಣ ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡಲ್ಲ, ಅದು ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇರ್ತಕ್ಕಂಥ ಪಕ್ಷ, ನಾನು ವೈಯಕ್ತಿಕವಾಗಿ ಇಲ್ಲೇನು ಯಾರೇ ಆಗಲಿ, ನಾನಿರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು, ವೈಯಕ್ತಿಕವಾಗಿ ಅಭಿಪ್ರಾಯ ವ್ಯಕ್ತಪಡಿಸ್ಕೊಂಡ್ಬಿಟ್ರೆ ಯಾರು ಡಿಸಿಷನ್ ಮಾಡಲಿಕ್ಕೆ ಡಿಸಿಷನ್ ಮೇಕರ್ ಯಾರು? ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸೋಮಶೇಖರ್, ಶಿವಪ್ಪ, ಸದಸ್ಯರಾದ ಉಮಾದೇವಿ, ರಾಧಾ, ಶ್ರೀನಿವಾಸ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸಣ್ಣ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಬೈಕಿಗೆ KSRTC ಬಸ್ ಡಿಕ್ಕಿ ಹೊಡೆದು ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೋರಿಬಿದನೂರು ತಾಲೂಕಿನ ಬಿಸಲೆಹಳ್ಳಿ ಗ್ರಾಮದ ಬಳಿ ನಡೆದಿದೆ.
ಮುಂಬರುವ 2024 ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ವರಿಷ್ಠರ ತೀರ್ಮಾನದಂತೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ಳುತ್ತಿರುವುದಾಗಿ ಚಿಂತಾಮಣಿಯಲ್ಲಿ ಜೆಡಿಎಸ್ ಪಕ್ಷದ ಹಾಲಿ ಮತ್ತು ಮಾಜಿ ಶಾಸಕರು ತಿಳಿಸಿದರು. ಮತ್ತು ನಮ್ಮ ನಾಯಕರಾದಂತಹ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಸಿಎಂ ಇಬ್ರಾಹಿಂ ಅವರು ಮತ್ತು ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರಾದಂತಹ ಶ್ರೀ ಜಿಟಿ ದೇವೇಗೌಡ ಇವರ ಒಂದು ನೇತೃತ್ವದಲ್ಲಿ ಅವರು ನಾವೆಲ್ಲರ ಅಭಿಪ್ರಾಯಗಳನ್ನು ಏನು ಪಡ್ಕೊಂಡಿದ್ರು ಅವರು ಎಲ್ಲರ ಸಮ್ಮುಖದಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ ಕದ್ದು ಮುಚ್ಚಿ ಮಾತನಾಡುವಂಥದ್ದಿಲ್ಲ ಬಹಳ ಸ್ಪಷ್ಟಪಡಿಸಿದ್ದಾರೆ. ಬಹಳ ಸ್ಪಷ್ಟವಾಗಿ ಮುಂದಿನ ರಾಜಕೀಯ ಶಾಸಕರ ವರಿಷ್ಠರಾದ ದೇವೇಗೌಡರು ಮತ್ತು ಕುಮಾರಣ್ಣನವರು ತಕ್ಕಂಡಿರುವ ತೀರ್ಮಾನಕ್ಕೆ ಎರಡೂ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜೆ ಡಿ ಎಸ್ ಮುಖಂಡರು ಮತ್ತು ಎಲ್ಲ ನಾಯಕರು ಒಮ್ಮತದಿಂದ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಂದೇಶವನ್ನು ಕೊಡುವುದನ್ನು ಉದ್ದೇಶದಿಂದ ಇವರು ಪತ್ರಿಕಾಗೋಷ್ಠಿಯನ್ನು ಬರೆದಿರ್ತಕ್ಕಂಥದ್ದು. ಈಗ ಮಾಧ್ಯಮದವರು ಕೇಳಿದರು ನೀವು ಬಿ ಜೆ ಪಿಯವರು ಸಪೋರ್ಟ್ ಮಾಡಿ, ನಾವು ಬಿ ಜೆ ಪಿಯವರು ಸಪೋರ್ಟ್ ಮಾಡೋದಲ್ಲ. ಇವತ್ತು 2024 ಲೋಕಸಭಾ ಚುನಾವಣೆಯಲ್ಲಿ ಏನಿವತ್ತು ಹಳೆಯ ಮೈಸೂರು ಭಾಗದಲ್ಲಿ ಎಲ್ಲೆಲ್ಲಿ ಜೆ ಡಿ ಎಸ್ ಪಕ್ಷ ಗೆಲ್ತದೋ ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಕಾಂಗ್ರೆಸ್ ಪರವಾಗಿ ಕೆ ಎಚ್ ಪಿ ಪರವಾಗಿ ಚುನಾವಣೆ ಮಾಡಿದಂಥ. ಆದರೆ ಆ್ಯಂಟಿ ಕಾಂಗ್ರೆಸ್ ಓಟೆಲ್ಲ ಆವತ್ತು ಬಿ ಜೆ ಪಿ ಅಭ್ಯರ್ಥಿ ಬಿದ್ದಾಗ ಬಿ ಜೆ ಪಿ ಗೆಲ್ಲಕ್ಕೆ ಅವಕಾಶ ಇದೆ. ಅದೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತು ವರಿಷ್ಠರು ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಏನು ಜೆ ಡಿ ಎಸ್ ಪ್ರಬಲವಾಗಿರ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳನ್ನು ಇವತ್ತು ಜೆ ಡಿ ಎಸ್ ಮುಂದ್ಕೊಡ್ಬೇಕಂತ ಈಗಾಗಲೇ ವರಿಷ್ಠರು ಮಾತಾಡಿದ್ದಾರೆ. ಆದರೂ ಮುಂದುವರೆದ ಭಾಗ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಪತ್ರಿಕಾಗೋಷ್ಠಿಯನ್ನು ಕರೆದು ಪತ್ರಿಕಾ ಮಾಧ್ಯಮದವರಿಗೆ ಪತ್ರಕರ್ತರಿಗೆ ಅಂತ ವಿಚಾರವನ್ನು ತಿಳಿಸಿಕೊಡಬೇಕು ಅನ್ನೋ ಆದೇಶದ ಮೇರೆಗೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಎರಡು ಜಿಲ್ಲೆಗಳಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದನ್ನ ಮಾಧ್ಯಮಗಳ ಮೂಲಕ ಇವತ್ತು ಎರಡೂ ಜಿಲ್ಲೆಯ ಜನರಿಗೆ ಇವತ್ತು ತಿಳಿಸಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತು ಪತ್ರಿಕಾಗೋಷ್ಠಿ ಕರೆದು ಇವತ್ತು ತಮಗೆ ತಿಳಿಸ್ತಾರೆ. ಏನು ಬಿ ಜೆ ಪಿಗೆ ಸಪೋರ್ಟ್ ಮಾಡಿದೆ ಹೆಂಗೆ ಸರ್ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಹಾಕಿ ಸರ್? ಬಿ ಜೆ ಪಿ ಜೊತೆಯಲ್ಲಿ ಈಗಾಗಲೇ ನಮ್ಮ ಅಭಿಪ್ರಾಯ ಈಗ ಏಕಾಏಕಿ ನಮ್ಮ ವರಿಷ್ಠರು 10ನೇ ತಾರೀಕಿನಿಂದ ಸಮಾವೇಶದಲ್ಲಿ ತೀರ್ಮಾನ ತಗೊಂಡಿಲ್ಲ. 6ನೇ ತಾರೀಕು ಕುಮಾರಸ್ವಾಮಿ ಅವರ ಸಹೃದದಲ್ಲಿ ನಮ್ಮ ಎಲ್ಲರನ್ನು ಪಕ್ಷದ ಶಾಸಕರು, ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲರನ್ನು ಕೂಡ ಕರೆದು ಅಭಿಪ್ರಾಯಗಳನ್ನು ಪಡೆದಿದ್ದರು. ಆ ಸಂದರ್ಭದಲ್ಲಿ ನಮ್ಮ ವರಿಷ್ಠರು ದೇವೇಗೌಡರ ಸಮ್ಮುಖದಲ್ಲಿ ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಸಿ ಎಂ ಇಬ್ರಾಹಿಂ ಅವರು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾದ ಜಿ ಟಿ ದೇವೇಗೌಡರು ಇವರ ನೇತೃತ್ವದಲ್ಲಿ ಸಭೆ ನಡೆದು ಎಲ್ಲರ ಕರ್ನಾಟಕ ರಾಜ್ಯದ ಎಲ್ಲ ಪ್ರಮುಖರ ಅಭಿಪ್ರಾಯಗಳನ್ನು ಪಡ್ಕೊಂಡು ಮೊನ್ನೆ ನಡೆದಂಥ 10ನೇ ತಾರೀಕು ಅರಮನೆ ಮೈದಾನದಲ್ಲಿ ನಡೆದಂಥ ಒಂದು ಸಮಾವೇಶದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೀವಿ. ಅದರಂತೆ ಅವರು ಬಿ ಜೆ ಪಿ ಜೊತೆಯಲ್ಲಿ ಮೈತ್ರಿ ಆಗುವಂಥದ್ದು ಸೂಕ್ತ ಅಂತೇಳಿ ಇವತ್ತು ಭಾಳ ಸ್ಪಷ್ಟವಾಗಿ ಭಾಳ ದೇವೇಗೌಡರು ಯಾವ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಕದ್ದು ಮುಚ್ಚಿ ಮಾತನಾಡುವಂಥದ್ದು, ಮೊರೆಯಲ್ಲಿ ಮಾತನಾಡುವಂಥದ್ದು ಇಲ್ಲ ನೇರ ನೇರ ಅನ್ನುವಂಥದ್ದು ಭಾಳ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ನಮ್ಮ ಎರಡೂ ಜಿಲ್ಲೆಗಳ ನಮ್ಮ ನಾಯಕರುಗಳು ಕೂಡ ವರಿಷ್ಠರು ತಗೊಳ್ಳುವಂಥ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ, ಯಾವುದೇ ತಕರಾರು ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಎರಡೂ ಜಿಲ್ಲೆಯ ಜನತೆಗೆ ಕೊಡಬೇಕು ಅಂತೇಳಿ ಇವತ್ತು ತುರ್ತು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಚಿಂತಾಮಣಿ ನಗರದಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಉದ್ಘಾಟಿಸಿದರು. ಚಿಂತಾಮಣಿ ಪ್ರವಾಸಿ ಮಂದಿರದಿಂದ ವಿಶ್ವಕರ್ಮ ಭಾವಚಿತ್ರ ಹಾಗೂ ಪಲ್ಲಕ್ಕಿ ಉತ್ಸವ ಮಹಿಳೆಯರ ಆರತಿಯೊಂದಿಗೆ ಆರಂಭಗೊಂಡ ಮೆರವಣಿಗೆ ನಗರದ ಮುಖ್ಯ ರಸ್ತೆಗಳಿಂದ ತಾಲೂಕು ಪಂಚಾಯಿತಿ ಆವರಣಕ್ಕೆ ಬಂದು ಮುಕ್ತಾಯಗೊಳಿಸಿದರು. ನಂತರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಚಿಂತಾಮಣಿ ತಾಲೂಕು ಆಡಳಿತ ವತಿಯಿಂದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ರವರು ಮಾತನಾಡಿ, ಪ್ರತಿನಿತ್ಯ ಜನರು ಬಳಸುವ ಕರಕುಶಲ ಸಾಮಗ್ರಿಗಳು, ಲೋಹ, ಕಬ್ಬಿಣ, ದೇವರ ವಿಗ್ರಹ, ಚಿತ್ರಪಟಗಳು, ಗೃಹ ಬಳಕೆ ವಸ್ತುಗಳು, ಸ್ಮಾರಕಗಳ ನಿರ್ಮಾಣದ ಕಾರ್ಯದಲ್ಲಿ ವಿಶ್ವಕರ್ಮರ ಕಲೆಯ ಜೀವಂತಿಕೆಯ ಅಸ್ತಿತ್ವವನ್ನು ಇಂದಿಗೂ ಉಳಿಸಿರುವುದೇ ಸಾಕ್ಷಿ. ಲೋಕವನ್ನು ವೈಭವೀಕರಿಸುವ ಸಾಂಸ್ಕೃತಿಕ ಪರಂಪರೆ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ವಿಶ್ವಕರ್ಮರ ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ವಿಶ್ವಕರ್ಮರ ಕೊಡುಗೆ ಅಪಾರವಾಗಿದೆ ಎಂದರು. ಮತ್ತು ಯಾವ ರೀತಿ ಸಮಾಜದಲ್ಲಿ ಒಂದು ವಿಶಿಷ್ಟವಾದಂತಹ ಸ್ಥಾನ ಇದೆ, ಕಲೆ ಇರತಕ್ಕಂಥದ್ದು ಎಲ್ಲರಿಗೂ ಅಷ್ಟು ಸ್ವಲ್ಪವಾಗಿ
ನಿಮ್ಮ ಸಮುದಾಯದ ಕಲೆ ಅಂತಕ್ಕಂಥದ್ದು ಇತಿಹಾಸದಲ್ಲಿ ಇರ್ತಕ್ಕಂಥದ್ದು. ನಾವು ಎಲ್ಲೇ ಹೋಗಲಿ ಇವತ್ತು ಅವರು ಬೇಗೂರು ಅಣೆಕಟ್ಟು ಇನ್ನ ಬೇರೆ ಬೇರೆ ನಮ್ಮ ಪುರಾತನ ದೇವಸ್ಥಾನಗಳಿಗೆ ಹೋದಾಗ ಅಥವಾ ರಾಜಮಹಾರಾಜರ ಬಗ್ಗೆ ಕೇಳಿದಾಗ ನಾವೆಲ್ಲರೂ ಗಮನಿಸ್ತಾ ಇರ್ತಕ್ಕಂಥದ್ದು ಈ ಒಂದು ಸಂಸ್ಥಾನದಲ್ಲಿ ಇಷ್ಟು ವಜ್ರ ಇತ್ತು, ಇಷ್ಟು ವೈಢೂರ್ಯ ಇತ್ತು, ಈ ರೀತಿಯಾದಂತಹ ಆಭರಣಗಳನ್ನ ಇಂತಹ ಮಹಾರಾಣಿ ಹಾಕೊಳ್ತಾ ಇದ್ರು, ಮತ್ತೊಬ್ಬರು ಹಾಕೊಳ್ತಾ ಇದ್ರು ಅಂತ ಹೇಳ್ತಾರೆ. ಆ ಆಭರಣಗಳನ್ನು ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್, ಪೌರಾಯುಕ್ತರಾದ ಚಲಪತಿ, ನಗರಸಭಾ ಸದಸ್ಯರಾದ ರಾಜಾಚಾರಿ, ಹರೀಶ್, ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಮುನಿರಾಜು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಾಮರಾಜನಗರ ಹಾನೂರು ತಾಲೂಕಿನ ಬಿಜಿದೊಡ್ಡಿ ಗ್ರಾಮದ ರೈತನ ಹೊಲದಲ್ಲಿ ಬೀಟ್ರೋಟ್ ಬೀಜ ಬಿತ್ತನೆ ಮಾಡಿದ್ದು ಮೂಲಂಗಿ ಬೆಳೆ ಬಂದಿರುವುದಕ್ಕೆ ರೈತ ಆತಂಕಗೊಂಡಿದ್ದಾರೆ. ಷಡಾಕ್ಷರಿ ಎಂಬ ರೈತ 1.5 ಎಕರೆ ಭೂಮಿಗೆ ಒಡೆಯರಪಾಳ್ಯದ ನಾಗಜ್ಯೋತಿ ಆಗ್ರೋ ಸೆಂಟರ್ನಲ್ಲಿ 200 ಗ್ರಾಂ ತೂಕದ 10 ಡಬ್ಬ ಸಕಟ ಕಂಪನಿಯ ಬೀಟ್ರೋಟ್ ಬೀಜ ಖರೀದಿ ಮಾಡಿ ಬಿತ್ತನೆ ಮಾಡಲಾಗಿದ್ದು ಈಗ ಬೀಟ್ರೋಟ್ ಬದಲು ಮೂಲಂಗಿ ಬೆಳೆ ಬಂದಿರುವುದಕ್ಕೆ ರೈತ ಕಂಗಲಾಗಿದ್ದಾನೆ. ಬಿತ್ತನಾ ಬೀಜ ಕಳಪೆಯಾಗಿದೆ ಎಂದು ಅಂಗಡಿ ಮಾಲೀಕನನ್ನು ಕೇಳಲು ರೈತ ಷಡಾಕ್ಷರಿ ಹೋದಾಗ ಆತನನ್ನು ಆಗ್ರೋ ಸೆಂಟರ್ ಮಾಲೀಕ ನಿಂದಿಸಿ ವಾಪಸ್ ಕಳುಹಿಸಿದ್ದಾರೆ. 5 ಲಕ್ಷ ಲಾಭದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಬರಸಿಡಲು ಬಡಿದಂತಾಗಿದೆ. ಹಾಗಾಗಿ ಸೂಕ್ತ ಪರಿಹಾರಕ್ಕಾಗಿ ರೈತ ಷಡಾಕ್ಷರಿ ಮನವಿ ಮಾಡಿದ್ದಾರೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.